ಪರಿಶೀಲಿಸಿ ಸವಾರರಿಗೆ ಕಡಕ ಎಚ್ಚರಿಕೆ ನೀಡಿದ ಎಡಿಜಿಪಿ ಅಲೋಕ್ ಕುಮಾರ್ ಎಲ್ಲಾ ಕೆಲಸಗಳು ಬೇಗ ಆದರೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಅಪಘಾತಗಳನ್ನು ತಡೆಯಲು ಸಾಧ್ಯ ಈ ಹೆದ್ದಾರಿಯಲ್ಲಿ ಜನರು ಪ್ರತಿದಿನ ಸಾಯ್ತಾ ಇದ್ದಾರೆ ಹೀಗಾಗಿ ಸಾರ್ವಜನಿಕರು ಕೂಡ ಸುರಕ್ಷಿತವಾಗಿ ಚಾಲನೆ ಮಾಡಬೇಕು ಎಂದು ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿ ಪರಿಶೀಲನೆಯನ್ನು ನಡೆಸಿದ ಬಳಿಕ ಮಂಡ್ಯದ ಹನಗೆರೆ ಗ್ರಾಮದ ಬಳಿ ಸುದ್ದಿಗಾರರೊಂದಿಗೆ ಅಲೋಕ್ ಅವರು ಮಾತನಾಡಿದರು ಇವತ್ತು ನಾನು ಪರಿಶೀಲನೆ ಮಾಡಿದಾಗ ಜನರು ತಮ್ಮ ಸಮಸ್ಯೆಯನ್ನು ಹೇಳಿದ್ದಾರೆ ಕೆಲವು ಕಡೆ ಸರ್ವಿಸ್ ರೋಡ್ ನಲ್ಲಿ ಫುಟ್ಪಾತ್ ಮಾಡಿಲ್ಲ ಕೆಲವು ಕಡೆ ಅಂಡರ್ ಪಾಸ್ ಮಾಡಿಲ್ಲ ಮತ್ತೆ ಕೆಲವು ಕಡೆ ನೀರು ನುಗ್ಗುತ್ತಾ ಇದೆ ಇದರಿಂದ ಅಪಘಾತಗಳು ಆಗ್ತಾ ಇದೆ ಸರ್ವಿಸ್ ರೋಡ್ ನಲ್ಲಿ ತಂತಿ ಬೇಲಿಯನ್ನ ಸರಿಯಾಗಿ ಹಾಕಿಲ್ಲ ಹೈವೇಯಲ್ಲಿ ಸರಿಯಾಗಿ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಿಲ್ಲ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಎಂದು ಹೆದ್ದಾರಿ ಪ್ರಾಧಿಕಾರಿ ಅಧಿಕಾರಿಗಳಿಗೆ ಹೇಳಿದ್ದೇವೆ ಎಲ್ಲಾ ಕೆಲಸಗಳು ಬೇಗ ಆದರೆ ಅಪಘಾತಗಳನ್ನು ತಡೆಯಲು ಸಾಧ್ಯ ಈ ಹೆದ್ದಾರಿಯಲ್ಲಿ ಜನರು ಪ್ರತಿದಿನ ಸಾಯ್ತಾ ಇದ್ದಾರೆ ಸಾರ್ವಜನಿಕರು ಸುರಕ್ಷಿತ ಚಾಲನೆಯನ್ನ ಮಾಡಬೇಕು ಮತ್ತು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ ಹೆದ್ದಾರಿಯಲ್ಲಿ ಆಗ್ತಾ ಇರುವಂತಹ ಅಪಘಾತಗಳನ್ನು ತಡೆಯಲು ಹೈವೇ ಗಸ್ತು ವಾಹನ ಹಾಕಿದ್ದೇವೆ ಗಸ್ತು ಸಿಬ್ಬಂದಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯಲ್ಲಿ 4 ಗಸ್ತು ವಾಹನ ಹಾಕಿದ್ದೇವೆ ಕೆಟ್ಟು ನಿಂತ ಗಾಡಿಗಳ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ಹೆದ್ದಾರಿಯಲ್ಲಿ ಬಹಳಷ್ಟು ಜನ ಸುಮ್ಮನೆ ಜೀವ ಕಳೆದುಕೊಳ್ಳುತ್ತಾ ಇದ್ದಾರೆ ಅಪಘಾತವನ್ನ ತಡೆಯಲು ಹೇಗೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಎಂದು ಗಮನವನ್ನ ಕೊಡುತ್ತೇನೆ ಟೋಲ್ ಬಳಿ ವಾಹನಗಳ ತಪಾಸಣೆ ಮಾಡುತ್ತೇವೆ ಯಾವ ವಾಹನಗಳಿಗೆ ಸರಿಯಾದ ಸ್ಟಿಕ್ಕರ್ ಇರಲ್ಲ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅತಿಯಾದ ವೇಗದ ಮೇಲೆ ಕಣ್ಣಿಡುತ್ತೇವೆ ಅತಿವೇಗವಿದ್ದರೆ ದಂಡ ಹಾಕುವುದರ ಜೊತೆಗೆ ಲೈಸೆನ್ಸ್ ಅನ್ನ ರದ್ದು ಮಾಡುತ್ತೇವೆ ಎಂದು ಅಲೋಕ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಸದ್ಯಕ್ಕೆ ಹೈವೇಯಲ್ಲಿ ದ್ವಿಚಕ್ರ ವಾಹನ ಓಡಾಡ್ತಾ ಇದೆ ದ್ವಿಚಕ್ರ ವಾಹನ ರದ್ದು ಮಾಡಲು ಗೆಜೆಟ್ ನೋಟಿಫಿಕೇಶನ್ ಮಾಡುತ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯಲ್ಲಿ 64 ಜನರು ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ 58 ಜನರು ರಾಮನಗರ ವ್ಯಾಪ್ತಿಯಲ್ಲಿ ಮೃತಪಟ್ಟಿದ್ದಾರೆ ಟೋಲ್ ಗೇಟ್ ಬಳಿ ಇನ್ನುಮುಂದೆ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಮಾಡ್ತೀವಿ ಎಂದು ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ